ಸರ್ ಇವಾಗ ಜನ ಈಗ ಹೆದರ್ಕೊಂಡ್ಬಿಟ್ಟಿದ್ದಾರೆ ಏನಪ್ಪ ಅಷ್ಟು ಫಿಟ್ ಆಗಿದ್ರು ಫ್ಯಾಟ್ ಇಲ್ಲ ಫ್ಯಾಟ್ ಇದ್ರೆ ಹೃದಯಾಘಾತ ಆಗುತ್ತೆ ಅನ್ನೋ ಕೊಲೆಸ್ಟ್ರಾಲ್ ಇರುತ್ತೆ ಅಂತ ಹೌದು ಆತರ ಎಲ್ಲ ಮಾತುಗಳಿತ್ತು ಈಗ ಹೆಂಗಪ್ಪ ಡಯಟ್ ಮಾಡೋದು ಹೆಂಗಪ್ಪ ನಾವು ಜಿಮ್ ಗೆ ಹೋಗೋದು ಬೇಡವಾ ಸುಮ್ಮನೆ ಇರೋದ ಹಿಂಗೆ ನಾನಾ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಏನ್ ಹೇಳ್ತೀರಾ ಸರ್ ನೀವು ಮನುಷ್ಯನ ಆರೋಗ್ಯ ಚೆನ್ನಾಗಿರಬೇಕು ಅಂದ್ರೆ ಮೂರು ಇಂಪಾರ್ಟೆಂಟ್ ಆಹಾರ ಓಕೆ ವ್ಯಾಯಾಮ ಓಕೆ ಅವನ ಜೀವನ ಶೈಲಿ ಹೆಲ್ತ್ ನ ನಮ್ಮ WHO ಹೆಂಗ್ ಡಿಫೈನ್ ಮಾಡಿದೆ ಆರೋಗ್ಯ ಅಂದ್ರೆ ಏನು ಜಸ್ಟ್ ಫಿಸಿಕಲ್ ಚೆನ್ನಾಗಿ ಕೂತಿರೋದಲ್ಲ ಫಿಸಿಕಲ್ ಮೆಂಟಲ್ ಸೋಶಿಯಲ್ ಸೈಕಲಾಜಿಕಲ್ ವೆಲ್ ಬೀಯಿಂಗ್ ನ ನಾವು ಹೆಲ್ತಿ ಪರ್ಸನ್ ಅಂತೀವಿ ಕಾಯಿಲೆ ಇಲ್ಲದಿದ್ರೆ ಮಾತ್ರ ಅವನು ಆರೋಗ್ಯವಾಗಿದ್ದಾನೆ ಅಂತ ಅಲ್ಲ ನಮ್ಮ ಡೆಫಿನೇಷನ್ ಪ್ರಕಾರ ಇಷ್ಟು ಇರಬೇಕು ಅವನು ಮನುಷ್ಯನಿಗೆ ಫಿಸಿಕಲಿ ಚೆನ್ನಾಗಿರಬೇಕು ಮೆಂಟಲಿ ಚೆನ್ನಾಗಿರಬೇಕು ಸೋಶಿಯಲಿ ಚೆನ್ನಾಗಿರಬೇಕು ಎಲ್ಲೂ ಅವಮಾನ ಆಗಬಾರದು ಎಲ್ಲೂ ಆತಂಕ ಇರಬಾರದು ಯಾಕಂದ್ರೆ ಅವೆಲ್ಲ ಪ್ರೆಸಿಪಿಟೇಟಿಂಗ್ ಕಾಸಸ್ ಸೋ ಎಕ್ಸರ್ಸೈಸ್ ಯಾವ ಮಟ್ಟಕ್ಕೆ ಮಾಡಬೇಕು ಅಂತ ಒಂದು ಹೇಳ್ತೀನಿ ಅದಕ್ಕೆ ಮೊದಲು ಆಹಾರದ ಬಗ್ಗೆ ಎಂತ ಆಹಾರ ತಗೊಂಡ್ರೆ ಮನುಷ್ಯನಿಗೆ ಆರೋಗ್ಯಕ್ಕೆ ಒಳ್ಳೆಯದು ಇತಿಮಿತಿಯಲ್ಲಿ ಊಟ ಮಾಡೋದು ಟೈಮಿಗೆ ಸರಿಯಾಗಿ ಊಟ ಮಾಡೋದು ನಾನು ಸರ್ಜಿಕಲ್ ಗ್ಯಾಸ್ಟ್ರೋಎಂಟರಾಲಜಿಸ್ಟ್ ಇದ್ದೀನಿ ಜನ ಹಿರಿಯರು ಹೇಳಿರೋ ಮಾತು ಊಟ ಬಲ್ಲವನಿಗೆ ರೋಗವಿಲ್ಲ ಅಕ್ಷರಶಃ ಸತ್ಯ ಕೊಲೆಸ್ಟ್ರಾಲ್ ಅಂದರೆ ಏನು ಇದು ನಮ್ಮ ನಾನ್ ವೆಜಿಟೇರಿಯನ್ ಫುಡ್ನಲ್ಲಿ ಜಾಸ್ತಿ ಇರುತ್ತೆ ವೆಜಿಟೇರಿಯನ್ಸ್ ಗೆ ಮಿಲ್ಕ್ ಪ್ರಾಡಕ್ಟ್ಸ್ ನಲ್ಲಿ ಇರುತ್ತೆ ಈ ಕೊಲೆಸ್ಟ್ರಾಲ್ ಚಿಕ್ಕ ವಯಸ್ಸಿನಿಂದನೂ ಇರುತ್ತೆ ವೆಯ್ಟ್ ಜಾಸ್ತಿ ಇರೋರಿಗೆ ಜಾಸ್ತಿ ಇರುತ್ತೆ ಅದಕ್ಕೆ ತುಂಬಾ ಇದ್ರೆ ಇದು ರಕ್ತನಾಳದ ಒಳಗಡೆ ಡಿಪಾಸಿಟ್ ಆಗ್ತದೆ ಇವಾಗ ಒಂದು ಪೈಪ್ ತುಕ್ಕಿ ಹಿಡಿಯುತ್ತಲ್ಲ ಅದೇ ತರ ಒಳಗಡೆ ಡಿಪಾಸಿಟ್ ಆಗ್ತಾ 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 ಬರೀ ಹಾರ್ಟ್ ಇಂದ ಅಲ್ಲ ಇಡೀ ದೇಹದ ಯಾವುದೇ ವೆಸಲ್ನಲ್ಲಿ ತುಕ್ಕಿಡಬಹುದು ನಾವು ಎಷ್ಟೋ ಜನ ಗ್ಯಾಂಗ್ರೀನ್ ಆಗಿ ನಮ್ಮ ಹತ್ರ ಬರ್ತಾರೆ ಕಾಲ್ ಬೆರಳು ಕೊಳತು ಹೋಗಿರುತ್ತೆ ಅದಕ್ಕೆ ಕಾರಣ ಅವನು ಡಯಾಬಿಟಿಕ್ ಇರ್ತಾನೆ ಕೊಲೆಸ್ಟ್ರಾಲ್ ಡಿಪಾಸಿಟ್ ಇರುತ್ತೆ ಸೊ ನಿಮ್ಮ ಕೊಲೆಸ್ಟ್ರಾಲ್ ಕಡಿಮೆ ಇರಬೇಕು ಅಂದರೆ ಸೊಪ್ಪು ತರಕಾರಿಗಳನ್ನು ಜಾಸ್ತಿ ತಿನ್ನಿ ನೀರು ಜಾಸ್ತಿ ಕುಡಿರಿ ಅಲ್ಲಿಗೂ ಆಗೋಯ್ತು ಏನೋ ಆಸೆಯಿಂದ ಎರಡು ಗುಲಾಬ್ ಜಾಮೂನ್ ತಿಂದೆ ಅದನ್ನು ಕರಗಿಸ್ಬೇಕು ಕರಗಿಸೋದು ಹೆಂಗೆ ಅಂದರೆ ಎಕ್ಸಸೈಸ್ ಕ್ಯಾಲ್ರಿನ ಖರ್ಚು ಮಾಡಬೇಕಾದ್ರೆ ವ್ಯಾಯಾಮ ಎಂತ ವ್ಯಾಯಾಮ ಮಾಡಬೇಕು ಜಿಮ್ಗೆ ಹೋಗ್ಬೇಕಾ ದ ಬೆಸ್ಟ್ ಎಕ್ಸರ್ಸೈಸ್ ಇಸ್ ವಾಕಿಂಗ್ ಈವನ್ ಟುಡೇ ವಾಕಿಂಗು ಒಂದು ಫಾರ್ಮುಲಾ ಇದೆ ನಾನು ಆಮೇಲೆ ಹೇಳ್ತೀನಿ ಎಲ್ಲರೂ ಜಿಮ್ಗೆ ಹೋಗ್ಬೇಕಾ ಡೆಫಿನೆಟ್ಲಿ ಜಿಮ್ ಕಲ್ಚರ್ ಈಚೀಚಿಗೆ ಬಂದಿರೋಂಥದ್ದು ಯಾಕೆ ಜಿಮ್ ಕಲ್ಚರ್ ಬಂದ ಇಟ್ಸ್ ಅನ್ ಇಂಡಸ್ಟ್ರಿ ಇಟ್ಸ್ ಎ ವರ್ಕ್ ಇಂಡಸ್ಟ್ರಿ ಅಥವಾ ಎಕ್ಸಸೈಸ್ ಇಂಡಸ್ಟ್ರಿ ನಾನು ಜಿಮ್ ಸ್ಟಾರ್ಟ್ ಮಾಡಿರೋರಿಗೆಲ್ಲ ಒಂದು ಹೇಳ್ತೀನಿ ಇಟ್ಸ್ ಎ ಗುಡ್ ಥಿಂಗ್ ಎಲ್ಲೋ ಒಂದು ಕಡೆ ಮನುಷ್ಯ ಇವತ್ತೊಬ್ಬ ಸಾಫ್ಟ್ವೇರ್ ಇಂಜಿನಿಯರು ರೋಡ್ನ ನಡ್ಕೊಂಡು ಹೋಗೋಕ್ಕಾಗಲ್ಲ ಅವನಿಗೆ ಸಮಯ ಇಲ್ಲ ಯಾವುದೋ ಒಂದು ಫಿಕ್ಸ್ಡ್ ಟೈಮ್ನೊಳಗೆ ಒಂದು ಕಡೆ ಹೋಗಿ ನಾನು ಟ್ರೆಡ್ಮಿಲ್ ಮಾಡ್ತೀನಿ ಅಥವಾ ಲಿಫ್ಟ್ ಮಾಡ್ತೀನಿ ಮಾಡೋರಿಗೆ ಒಂದು ಸಜೆಷನ್ ನನಗೆ ನಿಮ್ಮ ವಯಸ್ಸಿಗೆ ತಕ್ಕಂಥ ಎಕ್ಸಸೈಸ್ ಮಾಡಬೇಕು ಎಲ್ಲರೂ ಒಂದೇ ತಿಂಗಳೊಳಗೆ ಶಾರುಖ್ ಖಾನ್ ಅಮೀರ್ ಖಾನ್ ಥರ ಸಿಕ್ಸ್ ಪ್ಯಾಕ್ ಮಾಡ್ತೀನಿ ಅಂತ ಮಾಡಕ್ಕೆ ಹೋಗಬೇಡಿ ಆ್ಯಂಡ್ ಯಾವುದೇ ಇದಕ್ಕೆ ಹೋದ್ರಿಗೂ ಒಬ್ಬ ಟ್ರೈನರ್ ಇರ್ತಾನೆ ಆ ಟ್ರೈನರ್ಗೆ ನಾಲೆಡ್ಜ್ ಇರಬೇಕು ಅವನು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ತಾನೇ ದೊಡ್ಡ ಡಾಕ್ಟರ್ ಥರ ಸ್ಟೀರಾಯ್ಡ್ ಕೊಡ್ತೀನಿ ಮೂರು ತಿಂಗಳಲ್ಲಿ ನಿನ್ನ ಹಿಂಗೆ ಮಾಡಿಬಿಡ್ತೀನಿ ಆ ಡ್ರಿಂಕ್ ಕುಡಿ ಈ ಡ್ರಿಂಕ್ ಕುಡಿ ಇವೆಲ್ಲ ಮಾಡಕ್ಕೆ ಹೋಗಬಾರ್ದು ಇದೆಲ್ಲ ಎಚ್ಚರಿಕೆಯನ್ನು ತಗೊಂಡ್ರೆ ನಿಜವಾಗ್ಲೂ ಜಿಮ್ಸ್ ಆರ್ ಇಂಪಾರ್ಟೆಂಟ್ ನಾನು ಎಷ್ಟೋ ಸಾರಿ ಕೊರೋನಾ ಟೈಮ್ನೊಳಗೆ ಜಿಮ್ಗಳನ್ನೆಲ್ಲ ಮುಚ್ಚಿದಾಗೆ ನಾನು ಹೇಳಿದ್ದೆ ಸರ್ಕಾರಕ್ಕೆ ನೀವು ಬಾರ್ನೋರಿಗೆ ಪರ್ಮಿಷನ್ ಕೊಡ್ತೀರಿ ಪಾಪ ಜಿಮ್ನವ್ರಿಗೆ ಕೊಡಲ್ಲ ಎಷ್ಟು ಚೆನ್ನಾಗಿ ಹೈಜೀನ್ ಮೇಂಟೈನ್ ಮಾಡ್ತಾರೆ ನೀವೆಲ್ಲೋ ನೆಪ ಹೇಳಿ ಆ ರೀತಿ ಹೇಳಿದೆ ಇವತ್ತು ಅನೇಕ ತಂದೆ ತಾಯಿಗಳು ತಮ್ಮ ಮಕ್ಕಳ ಹತ್ರ ಪ್ರಮಾಣ ಮಾಡಿಸ್ಕೋತಾ ಇದಾರಂತೆ ನಾನು ಜಿಮ್ಗೆ ಹೋಗಲ್ಲ ಅಂತ ಪ್ರಮಾಣ ಮಾಡುವಂತ ನಾವೆಲ್ಲ ಮೊದಲು ನೋಡಿದ್ದು ನಾನು ಕುಡಿಯಕ್ಕೆ ಹೋಗಲ್ಲ ಸ್ಮೋಕ್ ಮಾಡಲ್ಲ ಅಂತ ಪ್ರಮಾಣ ಮಾಡಿಸ್ಕೊಳ್ಳೋರು ಅನ್ಫಾರ್ಚುನೇಟ್ಲಿ ಇವತ್ತು ಹಿಂಗೆ ಆಗ್ತಾ ಇದಿಲ್ಲ ಅದನ್ನ ಒಬ್ಬ ವೈದ್ಯನಾಗಿ ನಾನು ಸಜೆಸ್ಟ್ ಮಾಡ್ತೀನಿ ನಿಮಗೆ ಎಷ್ಟು ನಿಮಗೆ ನಿಮಗೇನು ಸೂಟಬಲ್ಲೋ ನಿಮಗೆ ಸಿಂಪಲಾಗಿ ಹೇಳ್ತೀನಿ ನಾನು ನೀವು ವಾಕಿಂಗ್ನಲ್ಲೇ ಒಂದು ಫಾರ್ಮುಲಾ ಇದೆ ಇವಾಗ ನಾನು 66 ವರ್ಷ ನೀವು 26 ವರ್ಷ ನೀವು ನಡೆಯೋ ಸ್ಪೀಡ್ಗು ವಾಕಿಂಗ್ ಅಂದರೆ ಬ್ರಿಸ್ಕ್ ವಾಕ್ ಅಂತೀವಿ ಯಾರು ಜಾಗಿಂಗ್ ಮಾಡೋಂಗಿಲ್ಲ ಜಾಗಿಂಗ್ ಎಲ್ಲ ಹಳೆ ಕಾಲಕ್ಕೆ ಹೋಯ್ತು ಮಿನಿ ಜಾಗ್ ಟು ಡೆತ್ ಅಂತ ನನ್ನ ಬುಕ್ಕಲ್ಲಿದೆ ಜಾಗಿಂಗ್ ಈಸ್ ನಾಟ್ ಎ ಗುಡ್ ಎಕ್ಸರ್ಸೈಸ್ ವಾಕ್ ಮಾಡಿ ವಾಕ್ ಮಾಡ್ಬೇಕಾದ್ರೆ ಹೆಂಗೆ ನಾನು ನೀವಿಬ್ರು ಒಟ್ಟಿಗೆ ಹೊರಟ್ರೆ ಇವಾಗ ನನ್ನ ಮಗ ಇದ್ದಾನೆ ಮೈ ಸನ್ ಈಸ್ ಎ ಸರ್ಜನ್ 36 ವರ್ಷ ಅರ್ಜುನ್ ನಾವಿಬ್ರು ಒಟ್ಟಿಗೆ ವಾಕಿಂಗ್ ಹೋದ್ರೆ ಅವನು ನಡೆದ ಸ್ಪೀಡಾಗೆ ನಾನು ನಡೆದ್ರೆ ನನಗೆ ಎದೆ ನೋವು ಬರ್ಬೋದು ಮತ್ತೆ ಹೆಂಗೆ ಡಾಕ್ಟ್ರೆ ಏನಾದರೂ ಫಾರ್ಮುಲಾ ಇದೆಯಾ ನೋಡಿ ಅಲ್ಲೇ ಬ್ಯೂಟಿಫುಲ್ ಫಾರ್ಮುಲಾ ಇದೆ ಇನ್ ಜಿಮ್ಗೆ ಎಷ್ಟೆಲ್ಲ ಇರಬೇಕು ಅನ್ನೋದಕ್ಕೆ ಎಕ್ಸಾಂಪಲ್ ಕೊಡ್ತೀನಿ 220 ಈಸ್ ಎ ಸ್ಟ್ಯಾಂಡರ್ಡ್ ಫಿಗರ್ ಮೈನಸ್ ಯುವರ್ ಏಜ್ ಇವಾಗ ನಾನು 60 ವರ್ಷ ಕ್ಯಾಲ್ಕುಲೇಷನ್ ಮಾಡೋಕೆ ಈಸಿ ಆಗುತ್ತೆ 220 ರೊಳಗೆ 60 ಕಳೆದ್ರೆ 180 ಬರುತ್ತೆ 75% ಆಫ್ 180
ಎಷ್ಟು ಬರುತ್ತೆ 98 100 ಬರುತ್ತೆ ಅಷ್ಟಿರಬೇಕು ನನ್ನ ಹಾರ್ಟ್ ರೇಟ್ ನಾನು ನಡೆದ್ರೆ ನಂದು ಇವಾಗ 80 ಇದೆ ಕೂತಿರೋ ಜಾಗದಲ್ಲಿ 92 96 ವರೆಗೂ ಹೋಗಬಹುದು ನಾನು ನನ್ನ ಮಗ 126 ಬರೋವರೆಗೂ ಹೋಗಬಹುದು ಯಾಕಂದ್ರೆ ಅವನು 36 ವರ್ಷ ಸೋ ಅವನಿಗೆ ಅದು ಸೂಟಬಲ್ ಇದು ನಾನೇನ ನನಗೆ ನಡೆದ್ರೆ ಅಲ್ಲೇ ದಾರಿಯೊಳಗೆ ಕೂತು ಬಿಳಬಹುದು ನಾನು ಸೋ ಒಂದು ಎಕ್ಸರ್ಸೈಸ್ ಗೆ ಇಷ್ಟೊಂದು ಸಿಸ್ಟಮ್ ಇರಬೇಕಾದ್ರೆ ದಯವಿಟ್ಟು ನೀವು ಜಿಮ್ ಗೆ ಹೋಗಿ ಓದೋರು ಒಂದು ಫಾಲೋ ಮಾಡಿ ಇದು ಬಹಳ ಇಂಪಾರ್ಟೆಂಟ್ ಈ ಸಂದೇಶ ಜನಗಳಿಗೆ ಹೋಗಬೇಕು ಜಿಮ್ ಗೆ ಹೋಗಬೇಡಿ ಅಂತ ನಾನು ಹೇಳಲ್ಲ ಜಿಮ್ ಗೆ ಹೋಗಿ ಆದ್ರೆ ಏನು ಮಾಡಬೇಕು ಅದೇ ಮಾಡಿ ಎಷ್ಟು ಮಾಡಬೇಕು ಅಷ್ಟೇ ಮಾಡಿ ಈವನ್ ವಾಕಿಂಗ್ ಕೂಡ ಡೈಲಿ ಮಾಡಬೇಕು ಅಂತ ರೂಲ್ಸ್ ಇಲ್ಲ ಅಟ್ ಲೀಸ್ಟ್ 5 ಡೇಸ್ ಇನ್ ಎ ವೀಕ್ 35 ಮಿನಿಟ್ಸ್ ಎ ಡೇ ನೀವು ಮಾಡಿ ವಾಕಿಂಗ್ ದಟ್ ಇಸ್ ದ ಬೆಸ್ಟ್ ಎಕ್ಸರ್ಸೈಸ್ ಅಂತೀವಿ ನಾವು ಓಕೆ